ಹಲೋ ಫ್ರೆಂಡ್ಸ್, ಸ್ವಾದಿಷ್ಟ ಅಭಿರುಚಿಗೆ ಸ್ವಾಗತ. ನಾನು ನಿಮ್ಮ ಕಾವ್ಯ. ಇವತ್ತು ನಾನು ಟೇಸ್ಟಿ ಮತ್ತು ಡಿಫ್ರೆಂಟ್ ಮೆಥಡಲ್ಲಿ ಹೋಟೆಲ್ ಸ್ಟೈಲ್ ವೆಜ್ ಹೈದ್ರಾಬಾದಿ ಬಿರಿಯಾನಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇದ್ರ ವಿಶೇಷ ಏನಂದರೆ, ಇದಕ್ಕೆ ನಾನು ಯಾವುದೇ ಇನ್ಸ್ಟೆಂಟ್ ಮಸಾಲ ಪೌಡ್ರನ್ನು ಬಳಸಿಲ್ಲ. ಅದ್ರ ಬದಲಿಗೆ ಫ್ರೆಶ್ ಆಗಿ ಮಸಾಲೆನ ಹುರ್ಕೊಂಡು ನಾವು ರೆಡಿ ಮಾಡ್ಕೊಳ್ಳೋವಂಥ ಇದು ರೈಸ್ ರೆಸಿಪಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದೊಂದು ಬೆಸ್ಟ್ ಲಂಚ್ ಬಾಕ್ಸ್ ರೆಸಿಪಿ ಅಂತ ಸಹ ಹೇಳ್ಬೋದು. ಹಾಗೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ರಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಮುಂಚೆ ಚಾನಲ್ಗೆ ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಮರೆಯದೆ ಫಾಲೋ ಮಾಡಿ. ಹಾಗೆ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಕಪ್ಪಷ್ಟು ಸೋನಾ ಮಸೂರಿ ರೈಸ್ನ ತೊಗೊಳ್ತಾ ಇದ್ದೀನಿ. ಅದನ್ನು ಮುಂಚೆನೆ ನೆನೆಸಿಟ್ಕೊಳ್ಬೇಕು. ಚೆನ್ನಾಗಿ ತೊಳೆದು 15 ನಿಮಿಷ ಇದನ್ನು ನೆನೆಸಿಟ್ಕೊಳ್ಳಿ. ಅದಾದ ನಂತರ ಒಂದು ಪ್ಯಾನ್ಗೆ 1 ಟೀಸ್ಪೂನಷ್ಟು ಎಣ್ಣೆ ಹಾಕಿ ಹುರ್ಕೊಳ್ಳೋದಕ್ಕೆ ಮಸಾಲೆನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಜೀರಿಗೆ, 5-6 ಹಸಿರುಮೆಣಸಿನ್ಕಾಯಿ, 7-8 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಾಗೆ 7-8 ಗೋಡಂಬಿನ ತೊಗೊಳ್ತಾ ಇದ್ದೀನಿ. ಇದಷ್ಟನ್ನು ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇದಷ್ಟನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದಿಷ್ಟನ್ನು ಕಲರ್ ಚೇಂಜ್ ಆಗೋವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆಗೇ ನಾನಿಲ್ಲಿ 2 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಇದನ್ನು ಸಹ ಸೇರಿಸ್ತಾ ಇದ್ದೀನಿ. ಈ ಪಾಲಕ್ ಸೊಪ್ಪನ್ನ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾವು ಹಾಕಿರುವಂಥ ಪಾಲಕ್ ಸೊಪ್ಪು ಕ್ವಾಂಟಿಟಿ ಕಂಪ್ಲೀಟಾಗಿ ಶ್ರಿಂಕ್ ಆಗಿ ಕಮ್ಮಿ ಆಗುತ್ತೆ. ಇದನ್ನು ಸುಮಾರು 5 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಳಿ. ಆಗ ಇದು ಫುಲ್ ಶ್ರಿಂಕ್ ಆಗುತ್ತೆ. ಅದಲ್ಲದೆ ನಾವು ಹುರಿವಾಗಲೇ ಈ ಪಾಲಕ್ ಸೊಪ್ಪಿಂದ ಒಳ್ಳೆ ಘಮ ಅಂತೂ ಬರುತ್ತೆ. ಅದ್ರ ಒಂದು ಇಂಡಿಕೇಷನ್ ನಮಗೆ ಇದು ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ. ನೋಡಿ, ಇವಾಗ ಎಲ್ಲ ಹಾಕಿರುವಂಥ ಸೊಪ್ಪು ಫುಲ್ ಶ್ರಿಂಕ್ ಆಗಿ ಚೆನ್ನಾಗಿ ರೋಸ್ಟ್ ಆಗಿದೆ. ಅದಾದ ನಂತರ ನಾನಿಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ತಾ ಇದ್ದೀನಿ. ಇದರ ಇನ್ನೊಂದು ವಿಶೇಷತೆ ಏನಂದರೆ, ನಾವು ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಸೇರಿಸೋದ್ರಿಂದ ನಾವು ಮಾಡುವಂಥ ಈ ರೈಸ್ ಐಟಮ್ಗೆ ಒಳ್ಳೆ ಕಲರ್ ಬರುತ್ತೆ, ನ್ಯಾಚುರಲ್ಲಾಗಿ ಕಲರ್ ಬರುತ್ತೆ. ಯಾವುದೇ ಆರ್ಟಿಫಿಷಿಯಲ್ ಕಲರ್ ನಾವು ಯೂಸ್ ಮಾಡೋದಿಲ್ಲ. ನೋಡಿ, ಹಾಕಿರುವಂಥ ಕೊತ್ತಂಬರಿ ಸೊಪ್ಪು ಸಹ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನಿಲ್ಲಿ ಫ್ರೆಶ್ ಆಗಿ ತುರಿದಿಟ್ಕೊಂಡಿರುವ 1 ಕಪ್ ಫ್ರೆಶ್ ಕಾಯಿತುರಿನ ಸೇರಿಸ್ತಾ ಇದ್ದೀನಿ. ಇದನ್ನು ಸಹ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಚೆನ್ನಾಗಿ ಫ್ರೈ ಮಾಡಿದಷ್ಟು ನಾವು ಮಾಡುವಂಥ ರೈಸ್ ಐಟಮ್ ತುಂಬ ಕಾಲ ಉಳಿಯುತ್ತೆ, ಹಳಸೋದಿಲ್ಲ. ಸೊ ನಾವು ಈ ಫ್ರೈ ಮಾಡೋ ಮೆಥಡ್ ತುಂಬ ಇಂಪಾರ್ಟೆಂಟ್. ಸೊ ಇದನ್ನು ನಾವು ಹಾಕಿದ್ಮೇಲೆ 3 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗಿದು ಚೆನ್ನಾಗಿ ಫ್ರೈ ಆಗಿದೆ. ಇದಾದ ನಂತರ ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ಗಸಗಸೆನ ತೊಗೊಳ್ತಾ ಇದ್ದೀನಿ. ಇದು ಹಾಕಿದರೆ ನಾವು ಮಾಡುವಂಥ ರೆಸಿಪಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಹಾಕಿದ್ಮೇಲೆ ಸುಮಾರು 2-3 ನಿಮಿಷ ಫ್ರೈ ಮಾಡಿ ಎಲ್ಲ ಹಾಕಿದ್ದು ಹುರಿದಿದ್ದಾದಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಆರ್ಲಿಕ್ಕೆ ಬಿಡಿ. ನೋಡಿ, ನಾವು ಹಾಕಿರುವಂಥ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಮತ್ತು ಚೆನ್ನಾಗಿ ಫ್ರೈ ಆಗಿದೆ. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಇದರಲ್ಲಿ ಗೋಡಂಬಿ, ಪಾಲಕ್, ಕಾಯಿತುರಿ, ಗಸಗಸೆ ಇದೆಲ್ಲ ನಾವು ಮಾಡುವಂಥ ರೈಸ್ಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ನಾನಿಲ್ಲಿ 1/4 ಟೀಸ್ಪೂನಷ್ಟು ಅರಿಶಿನದ ಪುಡಿ ಸೇರಿಸ್ತಾ ಇದ್ದೀನಿ. ಇದು ಆಫ್ ಮಾಡಿದ್ಮೇಲೆ ಇದನ್ನು ಸೇರಿಸ್ಕೊಳ್ಬೇಕು. ಇದು ಹಾಕಿದ್ಮೇಲೆ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಸಹ ಚೆನ್ನಾಗಿ ಹೊಂದ್ಕೋಬೇಕು. ಅರ್ಶಿನದ ಪುಡಿ ಎಲ್ಲದಕ್ಕೂ ಸಹ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ. ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿಲ್ಲ, ನ್ಯಾಚುರಲ್ಲಾಗಿ ನಾವಿದನ್ನ ಮಾಡ್ತಾ ಇದ್ದೀವಿ. ಇದು ಮಸಾಲೆ ಹುರ್ಕೊಳ್ಳುವಾಗ ನಾವು ಬೇಕಿದ್ರೆ 1/2 ಟೀಸ್ಪೂನಷ್ಟು ಸೋಂಪು ಸಹ ಸೇರಿಸ್ಬೋದು, ಬಟ್ ನಾನಿಲ್ಲಿ ಸೇರಿಸ್ತಾ ಇಲ್ಲ. ಇದೆಲ್ಲ ಕಂಪ್ಲೀಟ್ ಕೂಲ್ ಆಗಿದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಸುಮಾರು 1/2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ತರಿ ತರಿ ಇರಬಾರ್ದು, ಫೈನ್ ಪೇಸ್ಟ್ ಇದ್ದರೆ ರೈಸ್ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಈಗ ಮಸಾಲೆ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ, ಎಷ್ಟು ಗ್ರೀನ್ ಕಲರ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾನಿಲ್ಲಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸುಮಾರು 5-6 ಟೇಬಲ್ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಬೇಕಾಗತ್ತೆ. ಬೇಕು ಅಂದರೆ ತುಪ್ಪ ಸೇರಿಸ್ಬೋದು, ನಾನಿಲ್ಲಿ ಎಣ್ಣೆ ಮಾತ್ರ ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದಿದ್ದಾದಮೇಲೆ 1 ಪಲಾವೆಲೆ, 1 ಮೊಗ್ಗು, ಹಾಗೆ ಇಲ್ಲಿ 1/2 ಟೀಸ್ಪೂನಷ್ಟು ಜೀರಿಗೆ ಮತ್ತು 7-8 ಗೋಡಂಬಿನ ಇದಷ್ಟನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ತುಪ್ಪ ಯಾಕೆ ಸೇರಿಸಿಲ್ಲ ಅಂದರೆ, ಇಲ್ಲಿ ನಾವು ಪನ್ನೀರೆಲ್ಲ ಸೇರಿಸೋದ್ರಿಂದ ಸ್ವಲ್ಪ ಹೆವಿ ಆಗುತ್ತೆ, ಆ ಕಾರಣದಿಂದ ತುಪ್ಪ ಸೇರಿಸಿಲ್ಲ. ನೀವು ಬೇಕಂದರೆ ಸೇರಿಸ್ಕೊಳ್ಬೋದು. ಜೊತೆಗೆ ನಾನಿಲ್ಲಿ 1 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದದ ಹೆಚ್ಕೊಂಡಿದ್ದೀನಿ.
ಅದನ್ನು ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಜೊತೆಗೆ ನಾನಿಲ್ಲಿ 1 ಟೀಸ್ಪೂನಷ್ಟು ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಇದನ್ನು ಕೈಯಲ್ಲೇ ಕ್ರಷ್ ಮಾಡಿ ಇದನ್ನು ಸಹ ಈ ಒಗ್ಗರಣೆ ಮೇಲೆ ಸೇರಿಸ್ಕೊಳ್ಬೇಕು. ಆವಾಗ ಬಾತಿಗೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇಲ್ಲಿ ನಾನು 1 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ. ಇದು ನಾನು ಹುಳಿ ಟೊಮ್ಯಾಟೋನೇ ಸೇರಿಸ್ತಿದ್ದೀನಿ. ಆ ಕಾರಣದಿಂದ ಕೊನೆಯಲ್ಲಿ ನಾವು ನಿಂಬೆಹಣ್ಣು ಬಳಸೋ ಅವಶ್ಯಕತೆ ಇರೋಲ್ಲ. ನೀವೇನಾದ್ರು ಜ್ಯಾಮ್ ಟೊಮೆಟೊ ತಗೊಳ್ತೀನಿ ಅಂದರೆ ಆವಾಗ ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಂಡ್ರೆ ಸೊ ಆಗ ಹೆಚ್ಚಿನ ಹುಳಿ ಅಂಶ ಇರುತ್ತೆ. ಇಲ್ಲಿ ನಾನು 4 ಥರದ ತರಕಾರಿ ತೊಗೊಂಡಿದ್ದೀನಿ. ಬೀನ್ಸ್, ಬಟಾಣಿ, ಆಲೂಗಡ್ಡೆ ಮತ್ತು ಹೂಕೋಸು. ಹೂಕೋಸನ್ನ ಚೆನ್ನಾಗಿ ತೊಳೆದು ಬಿಸಿನೀರಲ್ಲಿ ನೆನೆಸಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಸಹ ಸೇರಿಸ್ತಾ ಇದ್ದೀನಿ. ಬಟಾಣಿ, ಬೀನ್ಸ್, ಹೂಕೋಸು ಮತ್ತು ಆಲೂಗಡ್ಡೆ ಇದಷ್ಟನ್ನು ಸೇರಿಸಿ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸುಮಾರು 1 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈ ತರಕಾರಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಷ್ಟು ಸ್ವಲ್ಪ ಡಿಫ್ರೆಂಟ್ ಆದ ರುಚಿನೇ ಕೊಡುತ್ತೆ. ಅದಾದ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಇದು ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಮಸಾಲೆ ಎಲ್ಲ ತರಕಾರಿ ಚೆನ್ನಾಗಿ ಹೀರ್ಕೊಳ್ಬೇಕು. ಇಲ್ಲಿ ನಾನು ಕ್ಯಾರೆಟ್ ಬಳಸಿಲ್ಲ, ಹಾಗೆ ಕ್ಯಾಪ್ಸಿಕಮ್ ಸಹ ಬಳಸಿಲ್ಲ. ತುಂಬ ಜಾಸ್ತಿ ತರಕಾರಿ ಆದರೂ ಸಹ ಹೆವಿ ಅನಿಸುತ್ತೆ. ನಾವಿಲ್ಲಿ ಪನ್ನೀರ್ ಸಹ ಬಳಸೋದ್ರಿಂದ ಇದು ಗ್ರೀನ್ ಕಲರಲ್ಲೇ ಬರಲಿ ಅನ್ನೋ ಕಾರಣದಿಂದ ನಾನು ಬರೀ ಬೀನ್ಸ್, ಬಟಾಣಿ ಹಾಗೆ ಹೂಕೋಸು ಮತ್ತು ಪನ್ನೀರ್, ಆಲೂಗಡ್ಡೆ ಈ ಕಲರ್ಸಲ್ಲೇ ತೊಗೊಂಡಿದ್ದೀನಿ ತರಕಾರಿನೂ. ನೋಡಿ, ಈಗ ಪನ್ನೀರ್ನೆಲ್ಲ ಕಟ್ ಮಾಡಿಕೊಂಡು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನಾನು ಪನ್ನೀರ್ನ ಫ್ರೈ ಮಾಡಿ ಹಾಕೋದಿಲ್ಲ, ಡೈರೆಕ್ಟ್ ಹಾಗೆ ಕಟ್ ಮಾಡಿ ಹಾಕೋದು. ಇದು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನೀವು ಫ್ರೈ ಮಾಡಿ ಹಾಕಿದ್ರೆ ಒಂದು ಸ್ವಲ್ಪ ರಬ್ಬರ್ ಥರನೂ ಆಗ್ಬೋದು ಅನ್ನೋಸಲ. ಸೊ ಈ ಮೆಥಡಲ್ಲಿ ಹಾಕಿ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಪನ್ನೀರು, ತುಂಬ ಟೇಸ್ಟಿಯಾಗಿರುತ್ತೆ. ಅದೆಲ್ಲ ಮಿಕ್ಸ್ ಮಾಡಿದಾದಮೇಲೆ ನಾನು ಇವಾಗ ನೆನೆಸಿಟ್ಕೊಂಡಿರುವಂಥ ರೈಸ್ನ ಸೇರಿಸ್ತಾ ಇದ್ದೀನಿ. ಇದು ಹಾಕಿದ ಮೇಲೆ ಸಹ 1 ನಿಮಿಷ ಚೆನ್ನಾಗಿ ನಿಧಾನವಾಗಿ ಹಗುರವಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ನೀರನ್ನ ಸೇರಿಸ್ತಾ ಇದ್ದೀನಿ. ನಾನು ಜಾರಿಗೆ 1/4 ಕಪ್ಪಷ್ಟು ನೀರು ಸೇರಿಸಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಟೋಟಲಾಗಿ ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿ ತೊಗೊಂಡ್ರೆ 2 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಉಪ್ಪು ತೊಗೊಂಡಿದ್ದೀನಿ, ಹರಳುಪ್ಪು ಸೇರಿಸಿದ್ದೀನಿ. ನೀವು ಪುಡಿ ಉಪ್ಪು ಸಹ ಹಾಕ್ಕೊಳ್ಬೋದು. ಇದೆಲ್ಲ ಹಾಕಿದ ಮೇಲೆ 1 ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸುಮಾರು 5 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಇದು ಕುದಿ ಬಂದ ಮೇಲೆ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. ಹಾಗೆ ಕುದಿ ಬರದೆ ನಾವು ಹಾಗೆ ಲಿಡ್ನ ಕ್ಲೋಸ್ ಮಾಡಿದ್ರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಸೊ ಕುದಿ ಬಂದ ಮೇಲೆ ನೀವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಕೊನೆಯದಾಗಿ ನಾವು ಪನ್ನೀರ್ನ ಸೇರಿಸಬೇಕಾಗತ್ತೆ. ಈ ಹಂತದಲ್ಲಿ ನಾವು ಎಷ್ಟು ರುಚಿ ನಾವು ಚೆಕ್ ಮಾಡ್ಕೊಳ್ಬೋದು, ಉಪ್ಪಿನ ಅಂಶ ಎಷ್ಟಿದೆ ಅಂತ. ಬೇಕು ಅಂದರೆ ಉಪ್ಪನ್ನ ಸೇರಿಸ್ಕೊಳ್ಬಹುದು. ನೋಡಿ, ಈಗ ಇದು ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಪನ್ನೀರ್ನ ಸೇರಿಸ್ತಾ ಇದ್ದೀನಿ. ಇದು ಹಾಕಿದ ಮೇಲೆ 1 ರೌಂಡ್ ಹಗುರವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕಂದರೆ ಪನ್ನೀರ್ ಯಾವುದು ಬ್ರೇಕ್ ಆಗಬಾರ್ದು, ಹಾಗೆ ಅಕ್ಕಿನೂ ಸಹ. ಪನ್ನೀರ್ನ ಫ್ರೈ ಮಾಡಿ ಹಾಕ್ಕೊಳ್ತೀನಿ ಅಂದರೆ ನಾವು ಎಲ್ಲ ಕೂಗಿಸಿದ್ದಾದಮೇಲೆ ಪನ್ನೀರ್ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಫ್ರೈ ಮಾಡದೇ ಇರೋ ಕಾರಣದಿಂದ ಕೂಗ್ಸೋಕ್ಕೆ ಮುಂಚೆನೇ ಪನ್ನೀರ್ನ ಸೇರಿಸ್ತಾ ಇದ್ದೀನಿ. ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಕುಕ್ಕರ್ಲಿ ಕ್ಲೋಸ್ ಮಾಡಿ ಇದನ್ನು 1 ವಿಷಲ್ ಕೂಗಿಸ್ಕೊಳ್ಳಿ ಸಾಕು. ಇಲ್ಲಿ ನಾನು ರಾಯ್ತಾಗೆ ರೆಡಿ ಮಾಡ್ಕೊಂಡಿದ್ದೀನಿ. ರಾಯ್ತಾಗೆ ಸಣ್ಣ ಕೆಚ್ಚಿರೋಂಥ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಇದಷ್ಟು ಸೇರಿಸಿ 1 ರೌಂಡ್ ಮಿಕ್ಸ್ ಮಾಡಿ ಜೊತೆಗೆ 2-3 ಟೇಬಲ್ಸ್ಪೂನ್ ಮೊಸರು ಸೇರಿಸಿ ಉಪ್ಪು ಸೇರಿಸಿ ಇದನ್ನು 1 ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಸಿಂಪಲ್ಲಾಗಿ ರಾಯ್ತ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಬೇರೆ ಏನು ಟೊಮ್ಯಾಟೊ ಏನು ಸಹ ಸೇರಿಸ್ತಾ ಇಲ್ಲ. ಇದೇ ತುಂಬ ರುಚಿಯಾಗಿರುತ್ತೆ. ಈ ರೈಸ್ ಐಟಮ್ಗೆ ರಾಯ್ತ ಇಲ್ಲದೇನೂ ಸಹ ತುಂಬ ರುಚಿಯಾಗಿರುತ್ತೆ. ಬೇಕು ಅಂದರೆ ರಾಯ್ತ ಮಾಡ್ಕೊಳ್ಬೋದು. ಅದೊಂದು ಒಳ್ಳೆ ಕಾಂಬಿನೇಷನ್ ಅಲ್ವಾ, ನಾವು ಯಾವುದೇ ರೈಸ್ ಐಟಮ್ ಮಾಡಿಕೊಂಡ್ರು. ನೋಡಿ, ಈಗ 1 ಕೂಗ್ ವಿಷಲ್ ಬಂದಿದೆ. ಕುಕ್ಕರ್ ಲಿಡ್ ಓಪನ್ ಮಾಡ್ತಾ ಇದ್ದೀನಿ, ಹೇಗೆ ಬಂದಿರುತ್ತೆ ನೋಡೋಣ ಅಲ್ಲ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ನಾವು ಹಾಕಿರೋವಂಥ ತರಕಾರಿ ಎಲ್ಲ ಪರ್ಫೆಕ್ಟಾಗಿ ಕುಕ್ ಆಗಿದೆ. ನೋಡಿ, ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಮತ್ತು ರೈಸ್ ಸಹ ಕುಕ್ ಆಗಿದೆ. 1 ವಿಷಲ್ ಸಾಕು. ಇಲ್ಲಿ ನಾವು ಸೋನಾ ಮಸೂರಿ ಬಳಸಿರೋದ್ರಿಂದ 1 ಕ್ಕೆ 2 ರಷ್ಟು ನೀರು ಸೇರಿಸಿದ್ದೀನಿ. ಬಾಸುಮತಿ ಹಾಕಿದ್ರೆ ಇನ್ನು 1/2 ಗ್ಲಾಸಷ್ಟು ನೀರು ಕಮ್ಮಿ ಹಾಕ್ಕೊಳ್ಬೋದು. ಅದಿಲ್ಲ ಅಂದರೆ ನೀವು ಹಾಗೇ ನೀವು ದಮ್ ಮಾಡಿ ಬೇಯಿಸ್ತೀನಿ ಅಂದರೆ ಅದಕ್ಕೆ ಇನ್ನು 1/2 ಗ್ಲಾಸ್ ನೀರನ್ನ ಎಕ್ಸ್ಟ್ರಾ ಹಾಕ್ಕೊಳ್ಬೇಕಾಗತ್ತೆ. ಅಂದರೆ 1 ಕಪ್ ರೈಸ್ಗೆ 2.5 ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿ, ಟೇಸ್ಟಿಯಾದಂಥ ವೆಜ್ ಹೈದರಾಬಾದಿ ಬಿರಿಯಾನಿ ರೆಡಿಯಾಗಿದೆ. ಸೂಪರಾಗಿ ಬಂದಿದೆ. ಒಳ್ಳೆ ಕಲರ್ಫುಲ್ಲಾಗಂತೂ ಸಹ ಇದೆ. ನಾವು ಹಾಕಿರೋ ಅಂಥ ವೆಜಿಟೇಬಲ್ಸ್ ಎಲ್ಲ ತುಂಬ ಓವರ್ ಕುಕ್ ಆಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ.
ನಾನೀಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆಲ್ಲ ಶೇರ್ ಮಾಡಿ. ಹಾಗೆ ಇದು ಆರಿದ ಮೇಲೆ ಇನ್ನೂ ಉದುದ್ರ ಆಗಿ ಆಗುತ್ತೆ. ಇದು ನಾವು ಹಾಕಿರುವಂಥ ಅಳತೆ ಪರ್ಫೆಕ್ಟಾಗಿ ಬಂದಿದೆ. ಇದರ ಇನ್ನೊಂದು ವಿಶೇಷತೆ ಏನಂದರೆ ನಾವು ಮಸಾಲೆನೆಲ್ಲ ಚೆನ್ನಾಗಿ ಹುರಿದು ಹಾಕ್ಕೊಂಡಿರೋದ್ರಿಂದ ತುಂಬ ಪರಿಮಳಯುತವಾಗಿತ್ತು. ಇದು ಮಾಡಿದ ಮೇಲೆ ಘಮ ಘಮ ಅಂತಂತೂ ಪರಿಮಳ ಬರುತ್ತೆ. ಹಾಗೆ ಮಕ್ಕಳು ಯಾರು ಸೊಪ್ಪು ತಿನ್ನಲ್ಲ ತರಕಾರಿ ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿ ಇರುತ್ತೆ, ಹಾಗೆ ತುಂಬ ಇಷ್ಟಪಡ್ತಾರೆ ಕೂಡ. ಅದಲ್ಲದೆ ಮೇನ್ ಏನಂದರೆ ಇದು ಒಂದು ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯಾರು ಬೇಕಾದ್ರೂ ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗ್ಬೋದು, ಮತ್ತು ಈಸಿಯಾಗಿ ಇದು ರೆಡಿ ಮಾಡ್ಕೊಳ್ಬೋದು ಒನ್ ಪಾಟ್ ಮೀಲ್ ಆಗಿರೋದ್ರಿಂದ. ಸೊ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಮುಂದಿನ ಒಂದು ಡಿಫ್ರೆಂಟ್ ಆದ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್.